ಡೀಸೆಲ್, ಪೆಟ್ರೋಲ್, ಅಡುಗೆ ಎಣ್ಣೆ, ಎಲ್ಪಿಜಿ ಗ್ಯಾಸ್, ರಾಸಾಯನಿಕ ಗೊಬ್ಬರ ಸೇರಿದಂತೆ ಇನ್ನಿತರ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಚನ್ನಮ್ಮ ವೃತ್ತದಿಂದ ಗ್ಯಾಸ್ ತಟ್ಟೆ ಹಿಡಿದು ಪ್ರತಿಭಟನೆ ನಡೆಸಿದರು. ಇಡೀ ವಿಶ್ವವನ್ನು ಕಾಡಿದ ಕೊರೋನಾ ಸೋಂಕಿನ ಭೀತಿಯಿಂದ ಆದ ಲಾಕ್ಡೌನ್ನಿಂದ ಆದಷ್ಟು ಜನರು ಉದ್ಯೋಗ ಕಳೆದುಕೊಂಡು ಮನೆಯಲ್ಲಿದ್ದಾರೆ. ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ನಮ್ಮ ಮುಂದೆ ಇವೆ. ಇಂಥದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಗತ್ಯ ಬೆಲೆಗಳನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಕೊರೋನಾದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತಿದೆ. 450 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ಬೆಲೆ 1250 ರೂಪಾಯಿ ದಾಟಿದೆ. ಅಲ್ಲದೆ ಅಡುಗೆ ಎಣ್ಣೆ, ತರಕಾರಿ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿ ದೇಶದ ಜನರ ಜೇಬಿಗೆ ಕತ್ತರಿ ಹಾಕುವ ಹುನ್ನಾರ ಡಬಲ್ ಎಂಜಿನ್ ಸರ್ಕಾರ ಮಾಡುತ್ತಿರುವುದು ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರವಾಗಿ ಮನವಿಯಲ್ಲಿ ಖಂಡಿಸಿದ್ದಾರೆ. ಸರ್ಕಾರ ಕಳೆದ ಹಲವಾರು ತಿಂಗಳಿನಿಂದ ಬೆಲೆ ಏರಿಕೆಯನ್ನ ತಟಸ್ಥಗೊಳಿಸಿ ಏನು ನಾವು ಜನರೊಂದಿಗೆ ಇದ್ದೀವಿ, ಜನರಿಗೆ ಒಳ್ಳೆಯ ಒಂದು ಸರ್ಕಾರ ಕೊಡ್ತಾ ಇದ್ದೀವಿ ಅಂತೇಳಿ ತೋರಿಸಿಕೊಟ್ಟು ಪಂಚರಾಜ್ಯ ಚುನಾವಣೆಯನ್ನು ಮುಗಿಸಿದರು. ಆ ಚುನಾವಣೆ ಮುಗಿದ ತಕ್ಷಣ ಈಗ ಕೇವಲ 10 ದಿನಗಳಲ್ಲಿ 10 ಬಾರಿ ಪೆಟ್ರೋಲ್ ದರವನ್ನು ಏರಿಸಿ ಜನರ ದಿಕ್ಕು ಕಾಣದಂತೆ ಈ ದೇಶದ ಜನರು ಯಾಕಾಗಿಯೂ ಈ BJP ಸರ್ಕಾರವನ್ನು ಆರಿಸಿದ್ದೀವಿ ಅನ್ನುವ ಒಂದು ಪಶ್ಚಾತ್ತಾಪ ಪಡುವ ನಿಟ್ಟಿನಲ್ಲಿ ಈ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅವರು ಇದೇ ರೀತಿ ಮುಂದುವರೆದ್ರೆ ನಮ್ಮ ಏನು ಭಾರತದ ಆರ್ಥಿಕ ಪರಿಸ್ಥಿತಿ ಇದೆ, ಈ ಶ್ರೀಲಂಕಾದಾಗಿದೆ ಅಲ್ಲ, ಈಗ ಜನರಿಗೆ ತಿನ್ನೋದಕ್ಕೂ ಊಟ ಸಿಗ್ತಾ ಇಲ್ಲ ಅಂತ ಗತಿ ಈಗ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಇದಕ್ಕೆಲ್ಲದಕ್ಕೂ ಚಾಟಿಬಿಸಿ ಏನು ದಪ್ಪ ಚರ್ಮದ ಸರ್ಕಾರ ಇದೆ, ಯಾವುದೇ ಅಷ್ಟೇ ಪ್ರತಿಭಟನೆ ಮಾಡಿದ್ರು ಅವ್ರಿಗೆ ಕೇಳ್ತಾ ಇಲ್ಲ. ಕೇವಲ ಒಂದು 3-4 ಕಂಪನಿಗಳಿಗೆ ಒಳ್ಳೆಯದನ್ನು ಅಚ್ಚೆ ದಿನ ತೋರಿಸ್ಲಿಕ್ಕೆ ಇಡೀ ಭಾರತದ ಜನತೆಯನ್ನು ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ. ದಿನಬಳಕೆ ವಸ್ತುಗಳು ಗಗನಕ್ಕೆ ಇರ್ತಾ ಇವೆ. ಜನರು ಯಾವ ರೀತಿ ಜೀವನವನ್ನು ಬದುಕಬೇಕು, ಯಾವ ರೀತಿ ತಮ್ಮ ಮಕ್ಕಳಿಗೆ ಊಟೋಪಚಾರವನ್ನು ಮಾಡಬೇಕು ಅನ್ನೋದೇ ಒಂದು ದುಸ್ತರವಾಗಿದೆ. ಇವರು 2022 ನಾವು ಭಾರತದ ರೈತರಿಗೆ ಅವರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದರು. ಆದಾಯ ದ್ವಿಗುಣಗೊಳಿಸೋದಿರಲಿ, ಅವರು ಒಂದು ಹೊತ್ತಿನ ಹೊಟ್ಟೆ ಪಾಡಿಗೂ ಸಹ ಪರದಾಡುವಂಥ ಸ್ಥಿತಿ ನಿರ್ಮಾಣಿ ರಸಗೊಬ್ಬರಗಳ ಬೆಲೆಯನ್ನು ಗಗನಕ್ಕೆ ಏರಿಸಿದ್ದಾರೆ. ಈ ರೀತಿ ಹೇಳೋದೊಂದು ಮಾಡೋದೊಂದು, ಈ ರೀತಿ ಆದರೆ ನಮ್ಮ ಭಾರತದ ಪ್ರಜೆ ಬೀದಿಗೆ ಬೀಳಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತೇ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಭಾರತದ ಪ್ರಜೆಗಳಿಗಾಗಲಿ ನಮ್ಮ ದೇಶದ ಜನತೆಗಾಗಲಿ, ದಯವಿಟ್ಟು ಈಗ ಆದರೂ ಎಚ್ಚೆತ್ತುಕೊಂಡು ಇದೇ ರೀತಿ ಮುಂದುವರೆದ್ರೆ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಭವಿಷ್ಯವಿಲ್ಲ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ತಾವು ಬೀದಿಗಿಳಿದ್ರೆ ಅವ್ರಿಗೆ ಏನಾದರೂ ಚುರುಕು ಮುಟ್ಬೋದು. ಆ ಕಾರಣಕ್ಕೋಸ್ಕರ ದಯವಿಟ್ಟು ತಾವು ಇಂಥ ಆಂದೋಲನಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ದಿಢೀರಂತ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸಬ್ಸಿಡಿಯನ್ನು ಸ್ವಲ್ಪ ಇದು ಮಾಡಿಕೊಂಡು ಮುಂಬರುವಂಥ ಚುನಾವಣೆಯಲ್ಲಿ ಆಗಿ ಮುಂಬರುವಂಥ ದಿನಗಳಲ್ಲಿ ಈ ಒಂದು ಏನು ಹೋರಾಟ ಇದೆ, ಬರೀ ನಮ್ಮ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಜನಸಾಮಾನ್ಯರ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಜೋರಾಗಿ ರಾಜ್ಯದಲ್ಲಿ ಏನಾದರೂ ಈ ಹೋರಾಟ ಜೋರಾದರೆ ಜನಸಾಮಾನ್ಯರು ನಮಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ನಾವು ಪ್ರಭಾವವನ್ನು ಬೀರ್ತೀವಿ. ಈಗ ಸದ್ಯಕ್ಕೆ ಈ ವಿಷಯವನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ನಿಜವಾಗ್ಲೂ ಈ ಬೆಲೆ ಏರಿಕೆ ಒಬ್ಬರದಿರ್ಬೋದು, ಮೆಡಿಸಿನ್ ಇರ್ಬೋದು, ತಾವೆಲ್ಲ ನೋಡ್ತಾ ಇದ್ದೀರಾ. ಈಗ KSRTC ಟಿಕೆಟ್ ದರನೂ ಹೆಚ್ಚಾಗಿದೆ, ಡೀಸೆಲ್, ಪೆಟ್ರೋಲ್, ಗ್ಯಾಸ್, ದಿನಸಿ ಪ್ರತಿಯೊಂದು ಸಾಮಾನಿನ ಬೆಲೆ ಇವತ್ತು ಹೆಚ್ಚಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಜನರ ಮನಸ್ಸನ್ನು ಬೇರೆ ಕಡೆ ಎಳೆಯಲಿಕ್ಕೆ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದಾರೆ ಹೊರತಾಗಿ ಜನರೆಲ್ಲ ಒಗ್ಗಟ್ಟಾಗಿ ನಾವು ಇವತ್ತು ಈ ರೀತಿ ನಾವು ಗಮನ ಸೆಳೆದ್ರೆ ಸರ್ಕಾರದ ಚಾಟಿಯನ್ನು ನಾವು ಸರ್ಕಾರಕ್ಕೆ ಬೀಸಿದ್ರೆ ಖಂಡಿತವಾಗ್ಲೂ ಅವರು ಸುಧಾರಿಸ್ಕೊಳ್ತಾರೆ. ಈ ವೇಳೆ ಬೆಳಗಾವಿ ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ಪ್ರದೀಪ್ MG, ಪರಶುರಾಮ್ ವಗ್ಗಣ್ಣವರ್, ಜಯಶ್ರೀ ಮಾಳಗಿ, ವಿಜಯ ಹಂಪಣ್ಣವರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.